ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಟ್ರಾವೆಲ್ ವ್ಲಾಗನ್ನು ಮಾಡೋಕೆ ಹೊರಟಿದ್ದೀನಿ. ಮೊದಲೇ ಹೇಳಿದಾಗೆ ನನ್ನ ನೆಕ್ಸ್ಟ್ ನನ್ನ ಅಪ್ಪ ಅಮ್ಮ ಕಾಶಿ ಟ್ರಿಪ್ ಹೋಗಿದ್ದಾರೆ. ಅಲ್ಲಿನ ಫೋಟೋಸ್ಗಳು ಏನು ಕಳಿಸ್ತಾರೆ ಅದರ ಅವರ ಒಂದು ಮೆಮೊರಿಗೋಸ್ಕರ, ಹಾಗೆ ಇವತ್ತಿಗೆ ಅಂದರೆ 2022 ಈ ಮಂತಲ್ಲಿ ಈ ಡೇಟ್ನಲ್ಲಿ ಹೇಗಿರ್ಬೋದು ಅನ್ನೋದು ಒಂದು ಐಡಿಯಾ ಸಿಗಲಿ, ಇನ್ನೊಂದು 2-3 ಮಂತ್ಸ್ ಆದಮೇಲೂ ನೀವು ನಿಮಗೆ ಹೋಗೋರಿದ್ರೆ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪಾಪ ಅವರಿಗೆ ಎಲ್ಲ ವಿಡಿಯೋಸ್ಗಳು ಕೂಡ ಕಳ್ಸೋಕ್ಕಾಗ್ತಿಲ್ಲ. ನಾನು ಆದಷ್ಟು ಹಿಸ್ಟ್ರಿನ ಏನು ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಾನು ವಿಡಿಯೋನ ನಾನು ಬೇರೆ ದೇವಸ್ಥಾನಗಳಿಗೆ ಹೋದಾಗ ಕಂಪ್ಲೀಟಾಗಿ ದೇವಸ್ಥಾನವನ್ನು ಪ್ರತಿಯೊಂದನ್ನು ತೋರಿಸ್ತಾ ಹಿಸ್ಟ್ರಿಯನ್ನು ಹೇಳ್ತೀನಿ. ಆದರೆ ಇವಾಗ ಅವರು ಒಂದೊಂದೇ ಫೋಟೋಸ್ ಕಳಿಸ್ತಾರೆ, ಅವರು ಕೂಡ ವಯಸ್ಸಾಗಿರೋರು ಹೋಗಿರುವಂಥದ್ದು. ನಾನು ಪ್ರತಿ ಸತಿ ವಿಡಿಯೋನ ಕಳಿಸಿ ಕಳಿಸಿ ಅಂತ ನೆನಪು ಮಾಡಬೇಕು ಅವ್ರಿಗೆ. ಹಾಗೆಯೇ ಅವ್ರಿಗೂ ಅಷ್ಟು ಕ್ಲಾರಿಟಿಯಾಗಿ ಹೀಗೆ ತೆಗಿಬೇಕು, ಹೀಗೆ ಫೋಟೋ ಹೊಡಿಬೇಕು, ಇಲ್ಲಿ ಕ್ಲಿಪ್ಪಿಂಗ್ ತೊಗೋಬೇಕು ಅನ್ನೋ ಅಷ್ಟು ಐಡಿಯಾ ಇಲ್ಲ. ನಾನು ಕೇಳಿದಾಗ ಒಂದಷ್ಟು ಕ್ಲಿಪ್ಪಿಂಗನ್ನು ಫೋಟೋಸನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಅದರ ಬೇಸ್ ಮೇಲೆ ಇವತ್ತಿನ ಪರಿಸ್ಥಿತಿ ಮತ್ತು ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಅವ್ರಿಗೂ ಒಂದು ಮೆಮೊರಿ ಉಳ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಹೊರಟಾಗಿಂದ ಒಂದು ಇಲ್ಲಿವರೆಗೆ ಏನೇನೆಲ್ಲ ನೋಡಿದ್ದಾರೆ, ಇವಾಗಿನ ಕಾಶಿಯ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಬನ್ನಿ ಹಾಗಾದರೆ ವಿಡಿಯೋ ನೋಡೋಣ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗ ನಾನು ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ತೋರಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇ ದಿನ ಅಂದರೆ 17 ಗುರುವಾರ ಅರ್ಲಿ ಮಾರ್ನಿಂಗ್ 4 ಸಂತೆ ಮರಳಿಯಿಂದ ಕಾಶಿ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅನಂತರ 2 ಕಾಲ ಪ್ರಯಾಣ ಮುಂದುವರಿಯುತ್ತೆ. ಅಂದರೆ ಗುರುವಾರ ಹೊರಟು ಶುಕ್ರವಾರ ಶನಿವಾರ ಕೂಡ ಮುಂದುವರೆದು ಶನಿವಾರ ಒಂದು 10 ಹಂಗೆ ಕಾಶಿನ ರೀಚ್ ಆಗಿದ್ದಾರೆ. ಅನಂತರ ಅಲ್ಲಿಂದ ಆಟೋ ಅಥವಾ ಬಸ್ಸು ಏನಿರುತ್ತೆ ಅದನ್ನು ನೀವು ಅಂದರೆ ನೀವು ಯಾವುದ್ರ ಮುಖಾಂತರ ಇಂಡಿವಿಜುವಲಾಗಿ ಹೋಗಿದ್ದೀರೋ ಅಥವಾ ನಿಮ್ಮ ಗೈಡ್ಸ್ ಕರ್ಕೊಂಡು ಟ್ರಾವೆಲ್ ಮಾಡೋ ಟ್ರಾವೆಲರ್ಸ್ ಜೊತೆ ಹೋಗಿದ್ದೀರೋ ಅದರ ಮೇಲೆ ಡಿಪೆಂಡು. ಅಲ್ಲಿಂದ ಆಟೋದಲ್ಲಿ ಅಥವಾ ಬಸ್ಸಲ್ಲಿ ನೀವು ಎಲ್ಲಿ ರೂಮ್ ಮಾಡಿದರೆ ಅಲ್ಲಿಗೆ ರೀಚ್ ಆಗಬೇಕು. ನಮ್ಮ ಅಪ್ಪ ಅಮ್ಮ ಒಂದು ಪ್ಯಾಕೇಜಲ್ಲಿ ಹೋಗಿರುವಂತಹದ್ದು, ಎಲ್ಲರ ಜೊತೆ ಊರ ಕಡೆಯಿಂದ ಹೋಗಿರುವಂಥದ್ದು. ಸೊ ಹಾಗಾಗಿ ಅವರು ಈ ಒಂದು ಜಂಗಮವಾಡಿ ಮಠಕ್ಕೆ ಹೋಗಿ ರೀಚ್ ಆಗ್ತಾರೆ. ಈ ಜಂಗಮವಾಡಿ ಮಠದಲ್ಲೇ ಬೆಳಗಿನ ತಿಂಡಿಯನ್ನು ತಿಂದು ಅನಂತರ ಸ್ವಲ್ಪ ರೆಸ್ಟ್ ಮಾಡಿ ಮಠವನ್ನೆಲ್ಲ ಒಮ್ಮೆ ಒಂದ್ಸತಿ ಸುತ್ತಾಡಿಕೊಂಡು ನಂತರ ಮಧ್ಯಾಹ್ನದ ಊಟವನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ತಿಂಡಿ ತಿಂದು ಎಲ್ಲ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಗಂಗಾ ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ 2 ಕಾಲ ನೀವು ಟ್ರೈನ್ನಲ್ಲೇ ಪ್ರಯಾಣ ಮಾಡಿರೋದ್ರಿಂದ ಆದಷ್ಟು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಅನಂತರ ಗಂಗಾ ನದಿ ತೀರಕ್ಕೆ ಹೋಗೋ ಅಷ್ಟರಲ್ಲಿ ನಿಮಗೆ ಸಂಜೆ ಆಗುತ್ತೆ. ಸೊ ಗಂಗಾ ನದಿ ತೀರದಲ್ಲೂ ಕೂಡ ನೋಡುವಂತಹದ್ದು ತುಂಬ ಇದೆ, ಹಾಗೆ ಈ ಮಠದಲ್ಲೂ ಕೂಡ ಇದೆ. ಹೊರಗಡೆ ಏನಾದರೂ ಶಾಪಿಂಗ್ ಇದ್ದರೆ ಶಾಪಿಂಗ್ ಮಾಡ್ಬೋದು, ಹಾಗೆ ಒಳಗಡೆ ಈ ರೀತಿಯಾಗಿ ಮಠ ಇದೆ. ಇದನ್ನು ಕೂಡ ನಾನು ಮಠವನ್ನು ಒಂದು ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ತಾ ಇದ್ದೆ, ಹಾಗಾಗಿ ವಿಡಿಯೋನ ಮಾಡಿ ಕಳಿಸಿದ್ದಾರೆ. ಈ ಒಂದು ಪ್ಲೇಸ್ನಲ್ಲಿ ಇವ್ರಿಗೆ ಉಳಿದುಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದರು. ಅಂದರೆ ಮೇಲ್ಗಡೆ ರೂಮ್ ಕೂಡ ಅವೈಲಬಲ್ ಇತ್ತು, ಅದು ಕೂಡ ನಿಮಗೆ ಇಂಡಿವಿಜುವಲ್ ರೂಮು 4 6 8 ಅಂತೆಲ್ಲ ಇರುತ್ತೆ. ನೋಡಿ ಮಠದಲ್ಲಿ ಎಷ್ಟು ಚೆನ್ನಾಗಿ ಲಿಂಗಗಳೆಲ್ಲ ಇದೆ. ಸೊ ಹಾಗಾಗಿ ಒಳಗಡೆ ಎಲ್ಲ ನೀಟಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ಇದೆಲ್ಲ ವಿಡಿಯೋ ಮಾಡಿರೋದು ನಮ್ಮಮ್ಮ ಮಾಡಿ ಕಳಿಸಿದ್ದಾರೆ. ಸೊ ನಾನು ಈ ಮಠದ ವಿಡಿಯೋನ ನೋಡ್ತಾನೆ ನಿಮಗೆ ಆದಷ್ಟು ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀನಿ. ನನ್ನ ಅಪ್ಪಾಜಿ ಅಮ್ಮ ಇಬ್ಬರು ಸಪ್ರೇಟಾಗಿ ಅಥವಾ ಯಾರೋ ಒಬ್ಬರು ಗೈಡನ್ನು ತೊಗೊಂಡು ಹೋಗಿರೋದಲ್ಲ, ಊರ ಕಡೆಯಿಂದ ಒಂದು 50-60 ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಜೊತೆ ಹೋಗಿದ್ದಾರೆ. ನೀವು ಇಂಡಿವಿಜುವಲ್ ಆಗಿ ಅಥವಾ ಒಂದು 5-6 ಗ್ರೂಪಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ನೀವು ಏನೇನೆಲ್ಲ ನೋಡಬಹುದು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡಬಹುದು. ಇಲ್ಲೂ ಕೂಡ ಅಷ್ಟೇ, ಏನೇನೆಲ್ಲ ನೀವು ಕಾಶಿ ಯಾತ್ರೆಗೆ ಅಂತ ಹೊರಟ್ರೆ ಕಾಶಿ ಅಯೋಧ್ಯೆ ಗಯಾ ಎಲ್ಲವನ್ನು ಕೂಡ ನಿಮಗೆ ಕವರ್ ಮಾಡಿದರೆ, ಏನೇನೆಲ್ಲ ಮೇನ್ ಪ್ಲೇಸನ್ನು ಕವರ್ ಮಾಡಬಹುದು ಅಥವಾ ಮಾಡಿದರೆ ಅನ್ನೋದನ್ನು ನಾನು ಈ ಒಂದು ವ್ಲಾಗ್ನಲ್ಲಿ ಹೋಗ್ತಾ ತಿಳಿಸ್ಕೊಡ್ತೀನಿ. ಒಂದೇ ವ್ಲಾಗ್ನಲ್ಲಿ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ, ಹಾಗಾಗಿ ಹೋಗ್ತಾ ನಾನು ಎಲ್ಲೆಲ್ಲ ಹೋಗಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಮಠದ ತುಂಬ ಲಿಂಗಗಳೇ ಇರೋ ಥರ ಇದೆ, ತುಂಬಾ ಚೆನ್ನಾಗಿದೆ ಲಿಂಗಗಳದೆಲ್ಲ, ಹಾಗಾಗಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ನೋಡಿ ಮಧ್ಯಾಹ್ನ ಊಟ ಆದ ನಂತರ ಈ ಗಂಗಾ ತೀರಕ್ಕೆ ಹೋಗ್ತಾರೆ. ಈ ಗಂಗಾ ತೀರದಲ್ಲಿ ಗಂಗಾ ಆರತಿಯನ್ನು ಮಾಡುವಂತಹದ್ದು ತುಂಬಾ ಇಲ್ಲಿ ಫೇಮಸ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಈ ಒಂದು ಸಿಚುಯೇಷನನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾರೂ ಕೂಡ. ಎಷ್ಟು ಜನಜಂಗುಳಿ ಇದೆ ನೋಡಿ ನೋಡಿ. ಈ ಥರನಾಗಿ ಒಬ್ಬರಿಗೆ ಓಂ ಅಂತ ಬರೀತಾರೆ, ಹಾಗೆ ತ್ರಿಶೂಲವನ್ನು ಬರೆಸ್ಕೊಂಡು ಈ ಗಂಗೆಯಲ್ಲಿ ದೀಪವನ್ನು ಹಚ್ಚಿ ಬಿಡೋ ಅಂಥದ್ದು ಎಲ್ಲವನ್ನು ಕೂಡ ಮಾಡ್ತಾರೆ.
ಗಂಗೆ ಸ್ನಾನವನ್ನು ಕೂಡ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ನಿಮಗೆ ಒಂದು ಆಫ್ ಡೇನಲ್ಲಿ ಕವರ್ ಆಗಿಬಿಡುತ್ತೆ. ಸೊ ಶನಿವಾರ ಏನು ಹೋಗಿ ರೀಚ್ ಆಗಿದ್ದಾರೆ, ಈ ಶನಿವಾರ ಯಾವುದು ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಕಂಪ್ಲೀಟಾಗಿ ಅಲ್ಲಿನ ಏನು ಗಂಗಾರತಿ ಮಾಡಿದ್ದಾರೆ ಅದನ್ನೆಲ್ಲ ಕವರ್ ಮಾಡಿದ್ದಾರೆ. ಇವರು ಹೋಗಿರುವಂತಹ ದಿನ ಏನು ಸ್ಪೆಷಲ್ಲೋ ಗೊತ್ತಿಲ್ಲ, ಮೋದಿ ಅವರು ಕೂಡ ಬಂದಿದ್ರಂತೆ, ಹಾಗಾಗಿ ತುಂಬಾ ಜನಜಂಗುಳಿ ಇತ್ತು. ಇದಲ್ಲದೆ ಮೋದಿ ಅವರು ಯಾರು ಬಂದಿಲ್ಲದೆ ಇದ್ರೂ ಕೂಡ ಯೂಶುವಲ್ ಆಗಿ ಜನಜಂಗುಳಿ ಮತ್ತು ಇಷ್ಟೊಂದು ರಶ್ಶು ಇದ್ದೇ ಇರುತ್ತೆ. ಬಟ್ ಅವಾಗ ಮಾತ್ರ ತುಂಬಾ ರಶ್ ಇತ್ತು. ಹಾಗೆ ಹೊರಗಡೆ ಹೋಗಬೇಕಾದ್ರೆ ನಿಮಗೆ ಬಸ್ಸು ಕಾರು ಅಥವಾ ಆಟೋ ಅದನ್ನು ಕೂಡ ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತಂತೆ. ಹಾಗೆ ಇವನ್ ಕಾಶಿ ವಿಶ್ವನಾಥನ ನೋಡೋದಕ್ಕೂ ಕೂಡ ಮಿನಿಮಮ್ 4 hours ಮಿನಿಮಮ್ 4 hours ತಗೊಂಡಿದೆ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ ಗಂಗಾರತಿ ಮಾಡಬೇಕಾದ್ರೆ ಈ ರೀತಿಯಾಗಿದೆ. ಎಲ್ಲರೂ ಭೋಲೆನಾಥ ಅಂತ ಏನೇನೋ ಹೇಳಿಕೊಂಡು ಮಂತ್ರಗಳನ್ನೆಲ್ಲ ಅಲ್ಲಿ ಗಂಗಾರತಿಯನ್ನು ಮಾಡ್ತಾರೆ, ತುಂಬ ಅದ್ಭುತವಾಗಿರುವಂಥದ್ದು. ಸೊ ಅದೆಲ್ಲ ನೋಡಿಕೊಂಡು ಮತ್ತೆ ಏನು ಜಂಗಮವಾಡಿ ಮಠ ಇದೆ ಅಲ್ಲಿಗೆ ಬಂದು ಅಲ್ಲೇ ಕೂಡ ಸ್ಟೇ ಆಗಿದ್ರು. ಸೊ ಇದಿಷ್ಟು ಕೂಡ ಶನಿವಾರ ಮಧ್ಯಾಹ್ನದ ನಂತರ ನೋಡಿರುವಂತಹದ್ದು. ಸೊ ಶನಿವಾರ ಮತ್ತೆ ಬಂದು ಈ ಜಂಗಮವಾಡಿ ಮಠದಲ್ಲೇ ಸ್ಟೇ ಆಗಿ ನಂತರ ಅಂದರೆ ಭಾನುವಾರ ಮುಂಜಾನೆ 6 ಗಂಟೆಗೇನೆ ಈ ಒಂದು ದೋಣಿ ವಿಹಾರಕ್ಕೆ ಶುರು ಮಾಡ್ತಾರೆ. ಅಂದರೆ ಈ ದೋಣಿ ವಿಹಾರ ಮಾಡ್ಕೊತ ಅಲ್ಲಿರುವಂತಹ ಘಾಟ್ಗಳಲ್ಲಿ ಯಾವ್ದ್ಯಾವ್ದೆಲ್ಲ ಘಾಟ್ಗಳಿದೆ ಎಲ್ಲ ಘಾಟ್ಗಳನ್ನು ಕೂಡ ದೋಣಿ ವಿಹಾರದಲ್ಲೇ ನಿಮಗೆ ಅದನ್ನು ತೋರಿಸ್ತಾ ಅನಂತರ ಅಲ್ಲಿ ಗಂಗೆ ಸ್ನಾನವನ್ನು ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಮತ್ತೆ ಎಲ್ಲ ಡ್ರೆಸ್ಅಪ್ ಮಾಡಿಕೊಂಡು ಮತ್ತೆ ಅಲ್ಲೇ ಇರುವಂತಹ ಅಂದರೆ ದೋಣಿ ವಿಹಾರ ಅಲ್ಲದೆ ಹೊರಗಡೆ ಇರುವಂತಹ ಘಾಟ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಕರ್ನಾಟಕ ಘಾಟು, ಹನುಮಾನ್ ಘಾಟು, ಇದು ನೋಡಿ ಕರ್ನಾಟಕ ಘಾಟು, ಇದರ ಪಕ್ಕದಲ್ಲೇ ಹರಿಶ್ಚಂದ್ರ ಘಾಟ್ ಇದೆ, ಹಾಗೆಯೇ ಹನುಮಾನ್ ಘಾಟ್ ಇದೆ, ಈ ಥರ ಮಣಿಕರ್ಣಿಕಾ ಘಾಟ್, ಹೀಗೇ ಎಲ್ಲವೂ ಕೂಡ ನಿಮಗೆ ದೋಣಿ ವಿಹಾರದಲ್ಲೇ ತೋರಿಸ್ತಾ ಹೋಗ್ತಾರೆ. ವಾಯ್ಸನ್ನು ಹಾಗೆ ಬಿಟ್ಟಿದ್ದೀನಿ, ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ನ್ಯಾಚುರಲ್ಲಾಗಿ ನಿಮಗೆ ಸಿಗಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಅಲ್ಲೆಲ್ಲ ನೀರು ತುಂಬ್ಕೊತಾ ಇದ್ದಾರೆ ಗಂಗಾ ನದಿನಲ್ಲಿ, ಕೆಲವರು ಬಗ್ಕೊಂಡು ತುಂಬ್ಕೊತಾ ಇದ್ದಾರೆ. ಯಾರು ದೋಣಿನಲ್ಲಿ ಹೋಗ್ತಾ ಅಂತಹ ಕ್ಲಿಷ್ಟಕರ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡಿ, ಅದಕ್ಕೆ ಅಂತಲೇ ನಿಲ್ಲಿಸ್ತಾರೆ, ಆವಾಗ ನೀವು ಅದನ್ನು ಮಾಡ್ಕೊಬಹುದು. ಮಧ್ಯ ಮಧ್ಯೆ ನಮ್ಮಪ್ಪ ಇದು ಶಿವಾಲ ಘಾಟು, ಇದು ಹನುಮಾನ್ ಘಾಟು, ಇದು ಹರಿಶ್ಚಂದ್ರ ಘಾಟ್ ಅಂತ ಸ್ವಲ್ಪ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ದೆ ಅವ್ರಿಗೆ, ನೀವು ಎಲ್ಲಿ ಹೋಗ್ತೀರಾ ವಿಡಿಯೋ ಮಾಡ್ತಾ ಇರ್ತೀರಲ್ಲ ಆವಾಗ ಅದೇನು ಪ್ಲೇಸ್ ಇದೆ ಅದನ್ನು ಹೇಳಿಬಿಡಿ. ಆವಾಗ ನಿಮಗೆ ನೆನಪಿಸ್ಕೊಂಡು ಹೇಳೋದು ತಪ್ಪತ್ತೆ ಅಂತ ಹೇಳ್ತಾ ಇದ್ದೆ, ಹಾಗೆ ಮಾಡಿದ್ದಾರೆ. ಹಾಂ ನೋಡಿ, ಇದು ರಾಜ್ಕುಮಾರ್ ಅವರು ಶೂಟಿಂಗ್ ಮಾಡಿರುವಂತಹ ಪ್ಲೇಸ್ ಅಂತೆ. ಎಲ್ಲವನ್ನು ಕೂಡ ಗೈಡ್ ಏನಿದ್ದಾರೆ ಅವರು ಹೇಳ್ತಾ ಇದ್ರು. ಹಾಗೆ ಏನು ವಿಜಯನಗರ ಸಾಮ್ರಾಜ್ಯದ್ದು ಅಂತ ಹೇಳ ಹಿಸ್ಟ್ರಿ ಎಲ್ಲ ಹೇಳ್ತಾ ಇದ್ರು. ಅದು ಕ್ಲಾರಿಟಿ ಇಲ್ಲ ಅವರು ಹೇಳಿರೋದು, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಸೊ
ಇದೆಲ್ಲ ಮುಗಿಸ್ಕೊಂಡು ಕಾಶಿ ವಿಶ್ವನಾಥ ಹಾಗೆ ವಿರೂಪಾಕ್ಷ ದೇವಾಲಯ, ಅನ್ನಪೂರ್ಣೇಶ್ವರಿ ದೇವಾಲಯ ಎಲ್ಲವನ್ನು ಕೂಡ ಹೋಗಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಫೋಟೋ ತೆಗೆಯೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನೀವು ವಿಶ್ವನಾಥ ಗಲ್ಲಿ ಇದೆ, ಕಾಶಿ ಗಲ್ಲಿ ಅಂತ ಹೇಳ್ತಾರೆ, ಅಲ್ಲಿಗೆ ಹೋದ ತಕ್ಷಣ ನಿಮ್ಮ ಮೊಬೈಲನ್ನು ಈಸ್ಕೊಂಡು ಲಾಕರ್ಗೆ ಹಾಕ್ಬಿಡ್ತಾರೆ. ಹಾಗಾಗಿ ನೀವು ಯಾವುದೇ ದರ್ಶನವನ್ನು ಕೂಡ ಫೋಟೋನಲ್ಲಿ ಸೆರೆ ಹಿಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಯಾವುದನ್ನು ತೋರಿಸಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಭಾನುವಾರ ಮಧ್ಯಾಹ್ನ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಈ ಒಂದು ಹರಿಶ್ಚಂದ್ರ ಘಾಟನ್ನು ನೋಡಿದರೆ ಈ ಹರಿಶ್ಚಂದ್ರ ಘಾಟದ ವಿಡಿಯೋ ನಿಮಗೆ ತೋರಿಸ್ತೇನೆ. ಲತಾ, ಇದು ಹರಿಶ್ಚಂದ್ರ ಘಾಟ್. ಹೆಣ್ಗಳು ಬೇರೆ ಬೇರೆ ಬತ್ತವಲ್ಲ, ಒಂದೆಲ್ಲ ಸುಡೋದು ನೋಡಿ. ಅಲ್ಲಿ ಒಂದು ತಗೊಂಬಂದ್ರು ಮಲಗಿಸ್ರು, ಅಲ್ಲಿ ಹಾಕ್ತಾರ ಬೆಂಕಿ ಹಾಕ್ತಾರ ನೋಡಿ. ಒಂದು ಹೊಸ್ದಾಗಿ ತಗೊಂಬಂದ್ರು ಅಲ್ಲಿ ನದಿ ತೀರದಲ್ಲಿ ನೋಡಲಿ, ಎತ್ಕೊಂಬತ್ತ ಬತ್ತವ ಒಂದು 10 ನಿಮಿಷಕ್ಕೊಂದು ಸುಡ್ತಾರ. ಅವನ್ನೆಲ್ಲ ತಗೊಂಡು ಎತ್ಕೊಂಬತ್ತ ನೋಡ್ತಾರೆ ನೋಡಿ. ಈ ಒಂದು ಹರಿಶ್ಚಂದ್ರ ಘಾಟಲ್ಲಿ ಏನು 365 ದಿನಾನೂ 24 ಗಂಟೆನೂ ಈ ಥರ ಸುಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಇವರು ಹೋದಾಗ್ಲೂ ಕೂಡ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ನಡೀತಾನೆ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಫೈನಲ್ ಆಗಿ ಮತ್ತೆ ಅವರಿರುವಂತಹ ಜಂಗಮವಾಡಿ ಮಠಕ್ಕೆ ಬಂದು ಸ್ಟೇ ಆಗ್ತಾರೆ. ಮತ್ತೆ ನಾಳೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಸೋಮವಾರದ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೇನೆ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.